ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಮ್ಮಿ ಕನ್ನಡ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ಒಂದು ಅದ್ಭುತವಾದ ರೆಮಿಡಿ ಬಗ್ಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ. ಈ ರೆಮಿಡಿಯನ್ನ ನೀವೇನಾದ್ರೂ ರೆಗ್ಯುಲರ್ ಆಗಿ ಕುಡಿತಾ ಬಂದ್ರೆ ಆರೋಗ್ಯ ತುಂಬಾನೇ ಸುರಕ್ಷಿತವಾಗಿರುತ್ತೆ, ಹಾಗೆ ಅನೇಕ ಕಾಯಿಲೆಗಳು ಸಹ ಬರದಂತೆ ನಾನು ನೋಡ್ಕೊಬಹುದು. ಇದನ್ನ ನಾವು ಕುಡಿತಾ ಬಂದ್ರೆ ರೋಗ ನಿರೋಧಕ ಶಕ್ತಿ ತುಂಬಾನೇ ಹೆಚ್ಚಾಗತ್ತೆ, ಚರ್ಮ ಕಾಂತಿಯುತವಾಗುತ್ತೆ, ಹಾಗೇನೆ ಹೇರ್ಸ್ ತುಂಬಾನೇ ಚೆನ್ನಾಗಿ ಬೆಳೆಯುತ್ತೆ, ಜೀರ್ಣಕ್ರಿಯೆ ತುಂಬಾ ಚೆನ್ನಾಗಾಗತ್ತೆ. ಸೊ ಹಾಗೇನೆ ಎಲ್ಡಿಎಲ್ ಕೊಲೆಸ್ಟ್ರಾಲ್ ಲೆವೆಲ್ಸ್ ಇದೆಯಲ್ಲ, ಅದನ್ನು ಸಹ ಇದು ಕಡಿಮೆ ಮಾಡುತ್ತೆ. ಈಗ ಆ ಅದ್ಭುತವಾದ ರೆಮಿಡಿ ಯಾವುದು, ಅದನ್ನ ಹೇಗ್ ಪ್ರಿಪೇರ್ ಮಾಡ್ಕೊಳ್ಳೋದು, ಅದನ್ನ ಯಾವಾಗ ಕುಡಿಯೋದು ಅಂತ ಈಗ ನಾವು ತಿಳ್ಕೊಂಬರೋಣ. ಬನ್ನಿ, ಈ ರೆಮಿಡಿಗೆ ಬೇಕಾದ ಫಸ್ಟ್ ಇಂಗ್ರೀಡಿಯಂಟ್ ಬೆಟ್ಟದ ನೆಲ್ಲಿಕಾಯಿ. ಪ್ರಕೃತಿ ನೀಡಿದ ಅದ್ಭುತ ವರ ಬೆಟ್ಟದ ನೆಲ್ಲಿಕಾಯಿ. ಒಂದ್ ಬೆಟ್ಟದ ನೆಲ್ಲಿಕಾಯಿ ಎರಡು ಕಿತ್ಲೆ ಹಣ್ಣಿಗೆ ಸಮಾನ ಅಂತ ಹೇಳ್ತಾರೆ. ಬೆಟ್ಟದ ನೆಲ್ಲಿಕಾಯಿ ಒಂದು ಆಂಟಿ ಆಕ್ಸಿಡೆಂಟ್, ಹಾಗೆ ಇದು ಆಂಟಿ ಏಜಿಂಗ್ ಲಕ್ಷಣಗಳನ್ನ ಸಮೃದ್ಧಿಯಾಗಿ ಇದು ಹೊಂದಿದೆ. ಇದರಲ್ಲಿ ವೈಟಮಿನ್ ಸಿ 600 mg ಇರುತ್ತೆ. ಬೆಟ್ಟದ ನೆಲ್ಲಿಕಾಯಲ್ಲಿ ಮ್ಯಾಂಗನೀಸ್, ಪೊಟಾಶಿಯಂ, ಕಾಪರ್, ವೈಟಮಿನ್ B6, ವೈಟಮಿನ್ B5 ಹಾಗೆ ಫೈಬರ್ ತುಂಬಾನೇ ಸಮೃದ್ಧಿಯಾಗಿರುತ್ತೆ. ಈ ರೆಮಿಡಿಗೆ ಒಂದು 3 ಬೆಟ್ಟದ ನೆಲ್ಲಿಕಾಯಿ ಬೇಕಾಗುತ್ತೆ. ಇದನ್ನ ಆಲ್ರೆಡಿ ನಾನು ಕ್ಲೀನ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಂಗ್ರೀಡಿಯಂಟ್ ಬಂದು 1/2 ಸ್ಪೂನ್ ಅಷ್ಟು ಜೀರಿಗೆ, ಸ್ವಲ್ಪ ಕರಿಮೆಣಸಿನ ಪುಡಿ, 6 ಕರಿಬೇವಿನ ಎಲೆ, 1 ಹಸಿಮೆಣಸಿನಕಾಯಿ, ಸ್ವಲ್ಪ ಪುದೀನ, ಹಾಗೆ ಸ್ವಲ್ಪ ಹಸಿ ಶುಂಠಿ. ಈಗ ಜಾರ್ನಲ್ಲಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಆ್ಯಡ್ ಮಾಡಬೇಕು. ಇದಕ್ಕೆ ಸ್ವಲ್ಪ ನೀರನ್ನ ಹಾಕಬೇಕು. ಈಗ ಇದಕ್ಕೆ ಸ್ವಲ್ಪ ರುಚಿಗೋಸ್ಕರ ಸೈಂಧವ ಲವಣವನ್ನ ಹಾಕಬೇಕು. ಈಗ ಮಿಕ್ಸಿ ಮಾಡ್ಕೊಬೇಕು. ಈಗ ಮಿಕ್ಸಿ ಆಗಿದೆ, ಇದನ್ನ ಗ್ಲಾಸ್ಗೆ ಸರ್ವ್ ಮಾಡ್ಕೊಬೇಕು. ಆರೋಗ್ಯವನ್ನ ಹೆಚ್ಚಿಸುವ ಅದ್ಭುತವಾದ ರೆಮಿಡಿ ರೆಡಿಯಾಗಿದೆ. ಇದನ್ನ ನೀವು ಬೆಳಿಗ್ಗೆ ಟಿಫನ್ ಆದ ಒಂದು 1/2 ಗಂಟೆ ಆದ್ಮೇಲೆ ನೀವು ಇದನ್ನ ನೀವು ಕುಡಿಯಿರಿ. ಸೊ ನೀವು ಈ ತರ ಕುಡಿತಾ ಬರೋದ್ರಿಂದ ನೀವು ತುಂಬಾ ಬೇಗನೆ ಒಳ್ಳೆ ರಿಸಲ್ಟ್ಸ್ ಅನ್ನ ಕಾಣ್ತೀವಿ. ಇದನ್ನ ಕುಡಿಯೋದ್ರಿಂದ ಆರೋಗ್ಯಕ್ಕಾಗೋ ಬೆನಿಫಿಟ್ ಬಗ್ಗೆ ಈಗ ನಾವು ತಿಳಿಯೋಣ. ಇದು ನಮ್ಮ ಕೂದಲಿಗೆ ಒಂದು ಔಷಧಿಯಾಗಿ ಸಹಾಯ ಮಾಡುತ್ತೆ. ಕೂದಲು ಉದುರೋದು, ಕೂದಲು ಬಿಳಿಯಾಗೋದು, ಡ್ಯಾಂಡ್ರಫ್ ಅಂತಹ ಸಮಸ್ಯೆಗಳನ್ನ ಇದು ಬರದಂತೆ ನೋಡ್ಕೊಳ್ಳುತ್ತೆ. ಹಾಗೆ ಇದು ವೃದ್ಧಾಪವನ ಬರದಂತೆ ಮಾಡಿಬಿಟ್ಟು ನಮ್ಮ ಚರ್ಮವನ್ನ ಹೆಂಗಾಗಿ ಹಾಗೆ ಕಾಂತಿಯುತವಾಗಿ ಬದಲಾಯಿಸಲು ಇದು ತುಂಬಾನೇ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ. ಹಾಗೆ ಏನಾದರೂ ಅಧಿಕ ತೂಕ ಸಮಸ್ಯೆ ಇದ್ರೆ ಅದನ್ನು ಸಹ ದೂರ ಮಾಡುತ್ತೆ. ಇದರಲ್ಲಿರೋ ವೈಟಮಿನ್ ಸಿ ದೇಹದಲ್ಲಿ ಜೀರ್ಣಕ್ರಿಯೆ ಉತ್ತಮವಾಗುವಂತೆ ಇದು ಮಾಡುತ್ತೆ. ರಕ್ತಹೀನತೆ ಸಮಸ್ಯೆ ಇರುವವರು ಇದನ್ನ ರೆಗ್ಯುಲರ್ ಆಗಿ ಸೇವಿಸಿದ್ರೆ ರಕ್ತಹೀನತೆ ಸಮಸ್ಯೆ ಸಹ ದೂರವಾಗುತ್ತೆ. ಹಾಗೆ ಇದು ರಕ್ತ ಮತ್ತೆ ರಕ್ತ ಕಣಗಳನ್ನು ಸಹ ಶುದ್ಧಿ ಮಾಡುತ್ತೆ. ಇದು ನಮ್ಮ ಹೃದಯವನ್ನ ಬಲವಾಗಿ ಇದು ಮಾಡುತ್ತೆ. ಗ್ಯಾಸ್, ಹೊಟ್ಟೆ ಉಬ್ರ ಪ್ರಾಬ್ಲಮ್ಸ್ ಏನಾದರೂ ಇದ್ರೆ ಅದನ್ನು ಸಹ ದೂರ ಮಾಡುತ್ತೆ. ಹಾಗೆ ಮೂತ್ರಾಶಯದಲ್ಲಿ ಉರಿ, ಮೂತ್ರನಾಳ ಸಮಸ್ಯೆ ಇದ್ರೆ ಅದನ್ನು ಸಹ ಕಡಿಮೆ ಮಾಡುತ್ತೆ. ಇದು ಬಾಯಿ ಹುಣ್ಣನ್ನು ಸಹ ಕಡಿಮೆ ಮಾಡುತ್ತೆ. ಅದಲ್ಲದೆ ಇದು ನಮ್ಮ ಕಣ್ಣಿನ ದೃಷ್ಟಿಯನ್ನು ಉತ್ತಮಗೊಳಿಸುತ್ತೆ. ಇದು ನಮ್ಮ ದೇಹಕ್ಕೆ ಬೇಕಾದ ಶಕ್ತಿಯನ್ನ ಇದು ನಮಗೆ ನೀಡುತ್ತೆ. ಹಾಗೆ ಇದು ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ಹೆಚ್ಚಾಗುವಂತೆ ಸಹ ಇದು ನಮಗೆ ಮಾಡುತ್ತೆ. ಇಷ್ಟೊಂದು ಬೆನಿಫಿಟ್ ಇದೆ ಇದನ್ನ ಕುಡಿಯೋದ್ರಿಂದ. ಸೊ ನೀವು ಸಹ ಇದನ್ನ ಡೈಲಿ ಮಿಸ್ ಮಾಡದೆ ಕುಡಿದು ಇದರ ಲಾಭವನ್ನ ಪೂರ್ತಿಯಾಗಿ ಪಡೆದು ಆರೋಗ್ಯವಾಗಿರ್ತೀರಿ ಅಂತ ಭಾವಿಸ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾನೇ ಯೂಸ್ಫುಲ್ ಆಗಿದೆ ಅಂತಾನೆ ಅಂದ್ಕೊಂತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ ತಿಳಿದಿರೋರೆಲ್ಲರಿಗೂ ಶೇರ್ ಮಾಡೋದನ್ನ ಮರೆಯಬೇಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ದಯವಿಟ್ಟು ಈಗ್ಲೇನೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಿ ಕಾಯ್ತಾ ಇರ್ತೀನಿ.